ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೊತ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಟ್ರಿಗ್ನೋಮೆಟ್ರಿ ಟೀ ಟೇಬಲ್ನ ಈಸಿಯಾಗಿ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದನ್ನು ಸುಲಭ ಸುಲಭವಾಗಿ ಮತ್ತು ಎಫೆಕ್ಟಿವ್ ಆಗಿ ತಿಳ್ಕೊಳ್ಳೋ ರೀತಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ಸೊ ಮೊದಲಿಗೆ ಈ ರೀತಿಯಾಗಿ ನೀವು ಟೇಬಲ್ ಹಾಕೋಬೇಕಾಗತ್ತೆ ಇಲ್ಲಿ ಟೀಟಾ ಬದಲು ಇಲ್ಲಿ ಕೆಲವೊಂದು ಸ್ಕೂಲ್ಗಳಲ್ಲಿ ಏ ಅಂತಲೂ ತೊಗೊಂಡಿರ್ತಾರೆ ಎ ತೊಗೊಂಡಿದ್ರು ನಡೆಯುತ್ತೆ ಟೀಟಾ ತೊಗೊಂಡಿದ್ರೂ ನಡೆಯುತ್ತೆ ಸೊ ವ್ಯಾಲ್ಯೂಸ್ ಏನೇನು ಬರುತ್ತೆ ಅಂತಂದರೆ ನೀವು ಇಲ್ಲಿ ಗಮನಿಸ್ಬೋದು ಸೊ ಇಲ್ಲಿ ನಾವು ಟೀಟಾ ಅಂತ ತೊಗೊಂಡಿದ್ದೀವಿ ಝೀರೋ ಡಿಗ್ರಿ ತರ್ಟಿ ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಇಷ್ಟು ವ್ಯಾಲ್ಯೂಸಿಗೆ ನಾವು ಕಂಡುಹಿಡೀಬೇಕಾಗತ್ತೆ ಓಕೆನಾ ಈಗಾಗಲೇ ನಿಮಗೆ ಗೊತ್ತು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ ಅಂತ ಸೈನ್ ಟೀಟಾ ಸೈನ್ ಟೀಟಾ ಕಾಸ್ ಟೀಟಾ ಟ್ಯಾನ್ ಟೀಟಾ ಕೋಸೆಕೆಂಡ್ ಟೀಟಾ ಸೆಕೆಂಡ್ ಟೀಟಾ ಆ್ಯಂಡ್ ಕಾಟ್ ಕಾಟ್ ಟೀಟಾ ಈ ರೀತಿಯಾಗಿ ಇರುತ್ತೆ ಈಗ ನಾನು ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ವ್ಯಾಲ್ಯೂಸ್ನ ಎಂಟ್ರಿ ಮಾಡಬೇಕು ಯಾವ ರೀತಿಯಾಗಿ ನೀವು ನೆನ್ಪಿಟ್ಕೋಬೇಕು ಅಂತ ಹೇಳಿ ನೀವಿಲ್ಲಿ ಇಲ್ಲಿ ಫಸ್ಟ್ ಯಾವ್ದು ಬರುತ್ತೆ ನಿಮಗೆ ಸೈನ್ ಟೀಟ ಬರುತ್ತೆ ನೀವು ಏನು ಮಾಡಬೇಕು ಅಂತಂದರೆ ನಾನಿಲ್ಲಿ ಮಾಡ್ತೀನಿ ನೋಡಿ ಫಸ್ಟು ವ್ಯಾಲ್ಯೂಸ್ನ ತೊಗೊಳ್ಳಿ ಸೊ ಯಾವ ರೀತಿಯಾಗಿ ತೊಗೋತೀರಾ ಝೀರೋ ಒನ್ ಟೂ ತ್ರೀ ಫೋರ್ ಈ ಥರ ನಂಬರ್ಸ್ನ ಹಾಕೋತೀರ ಝೀರೋ ಒನ್ ಟೂ ತ್ರೀ ಫೋರ್ ಅಂತ ಇದಕ್ಕೆ ಈಗ ಡಿವೈಡೆಡ್ ಬೈ ಫೋರ್ನ ಮಾಡ್ಕೊಂಡು ಹೋಗಬೇಕು ಡಿ ಎಲ್ಲ ನಂಬರ್ಸ್ಗೂ ಡಿವೈಡೆಡ್ ಬೈ ಫೋರ್ ಡಿವೈಡೆಡ್ ಬೈ ಫೋರ್ ಡಿವೈಡೆಡ್ ಬೈ ಫೋರ್ ಡಿವೈಡೆಡ್ ಬೈ ಫೋರ್ ಮಾಡ್ತೀರಾ ಈಗ ಸ್ಕ್ವೇರ್ ರೂಟ್ ಹಾಕಬೇಕು ಎಲ್ಲದಕ್ಕೂ ಈ ರೀತಿಯಾಗಿ ಒಂದು ಸ್ಕ್ವಯರ್ ರೂಟ್ನ ಹಾಕ್ತೀರಾ ಈ ರೀತಿಯಾಗಿ ಸ್ಕ್ವೈರ್ ರೂಟ್ ಹಾಕ್ತಿದ್ದೀರಾ ಇವಾಗ ಯಾವುದೇ ಒಂದು ನಂಬರು ನಾವು ಝೀರೋ ಇಂದ ಡಿವೈಡ್ ಮಾಡ್ತಿದ್ದೀವಿ ಅಂತಂದರೆ ನಮ್ಗೆ ಆನ್ಸರ್ ಏನು ಬರುತ್ತೆ ಝೀರೋನೇ ಬರುತ್ತೆ ಸೊ ಇದಕ್ಕೆ ಝೀರೋನ ಬರ್ಕೊಂಡ್ವಿ ಇವಾಗ ಸ್ಕ್ವೈರ್ ರೂಟ್ ಆಫ್ ಒನ್ ಡಿವೈಡೆಡ್ ಬೈ ಫೋರ್ ಅಂದರೆ ಏನು ಬರುತ್ತೆ ಸ್ಕ್ವೈರ್ ರೂಟ್ ಆಫ್ ಒನ್ ಅಂದರೆ ಒನ್ನು ಸ್ಕ್ವೈರ್ ರೂಟ್ ಆಫ್ ಫೋರ್ಗೆ ವ್ಯಾಲ್ಯೂ ಏನು ಬರುತ್ತೆ ಟೂ ಸ್ಕ್ವೈರ್ ಇಲ್ಲಿ ನೋಡಿ ಟೂ ಒನ್ ಝಾ ಟು ಟೂ ಝ ಫೋರ್ ಡಿವೈಡ್ ಆಯಿತು ಸೊ ಇಲ್ಲಿ ಸ್ಕ್ವೈರ್ ರೂಟ್ ಆಫ್ ಒನ್ ಡಿವೈಡೆಡ್ ಬೈ ಟೂ ಅಂತ ಇದೆ ಎಲ್ಲಿ ಗಮನಿಸಿ ನೀವು ಸ್ಕ್ವೇರ್ ರೂಟ್ ಆಫ್ ಒನ್ ಡಿವೈಡೆಡ್ ಬೈ ಟೂ ಅಂತ ಬಂತು ಇವಾಗ ಈ ಸ್ಕ್ವೇರ್ ರೂಟು ಮೇಲ್ಗಡೆದಕ್ಕೂ ಅಂದರೆ ನ್ಯೂಮರೇಟರ್ ಕೆಳಗಡೆ ಅಂದರೆ ಡಿನಾಮಿನೇಟರ್ ಎರಡಕ್ಕೂ ಕೂಡ ಸ್ಕ್ವೇರ್ ರೂಟ್ ಅಪ್ಲೈ ಆಗುತ್ತೆ ಸ್ಕ್ವೈರ್ ರೂಟ್ ಆಫ್ ಒನ್ ಅಂದರೆ ಒನ್ ಈಗ ಸ್ಕ್ವೇರ್ ರೂಟ್ ಆಫ್ ಟೂಗೆ ವ್ಯಾಲ್ಯೂ ಇಲ್ಲ ಸೊ ಸ್ಕ್ವೇರ್ ರೂಟ್ ಆಫ್ ಟೂ ಅಂತ ತೊಗೋತೀವಿ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ತ್ರೀ ಬೈ ಫೋರ್ನ ಸ್ಕ್ವೈರ್ ರೂಟ್ ಆಫ್ ತ್ರೀ ಅಂದರೆ ತ್ರೀ ಸ್ಕ್ವೇರ್ ರೂಟ್ ಆಫ್ ಫೋರ್ ಅಂತ ಅಂದರೆ ವ್ಯಾಲ್ಯೂ ಟೂ ಬರುತ್ತೆ ಸೊ ಇಲ್ಲಿ ಫೋರ್ ಒನ್ಸ ಫೋರ್ ಸೊ ಸ್ಕ್ವೇರ್ ನಿಮ್ಗೆ ಗೊತ್ತು ಸ್ಕ್ವೇರ್ ರೂಟ್ ಆಫ್ ಒನ್ ಅಂದರೆ ಸ್ಕ್ವೇರ್ ರೂಟ್ ಆಫ್ ಒನ್ ಅಂದ್ರೇನು ಒನ್ ಬಂತು ಇಲ್ಲಿ ಈಗ ನೀವು ಗಮನಿಸ್ತಾ ಇದ್ದೀರಾ ನೀವು ಗಮನಿಸ್ತಾ ಇದ್ದೀರಾ ಇವಾಗ ಇಲ್ಲಿ ಏನು ವ್ಯಾಲ್ಯೂಸ್ ಬಂತು ಇದು ನಿಮ್ಮ ಸೈನ್ ವ್ಯಾಲ್ಯೂ ಆಗಿರುತ್ತೆ ಜೀರೋ ಒನ್ ಬೈ ಟು ಒನ್ ಡಿವೈಡೆಡ್ ಬೈ ರೂಟು ಸ್ಕ್ವೇರ್ ರೂಟ್ ಆಫ್ ತ್ರೀ ಡಿವೈಡೆಡ್ ಬೈ ಟು ಮತ್ತು ಒನ್ ಇದೇನಿದು ನಿಮ್ಮ ಸೈನ್ ವ್ಯಾಲ್ಯೂ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಗಮನಿಸಿದ್ರಿ ಅಲ್ವಾ ಈ ಸೈನ್ ವ್ಯಾಲ್ಯೂ ಏನು ಬಂದಿದೆ ಅದನ್ನು ಉಲ್ಟಾ ಬರೆದ್ರೆ ಕೋಸಿ ಕೆಂಟು ಗಮನಿಸಿ ಸೊ ಇಲ್ಲಿ ಒನ್ ಇದೆ ಇಲ್ಲಿ ಒನ್ ಬರೀತಿವಿ ಉಲ್ಟಾ ಬರಬೇಕು ಇಲ್ಲಿ ರೂಟ್ ತ್ರೀ ಬೈ ಟೂ ಇದೆ ಇಲ್ಲಿ ರೂಟ್ ತ್ರೀ ಬೈ ಟು ಬರ್ಕೊಂಡ್ವಿ ಈ ವ್ಯಾಲ್ಯೂಸು ಹಾಗೆ ಉಳ್ಕೊಳ್ಳುತ್ತೆ ಸೊ ಇಲ್ಲಿ ಒನ್ ಬೈ ಟು ಜೀರೋ ಸೈನ್ ಟೀ ಸೈನ್ ಟೀಟದು ಉಲ್ಟಾ ಬರ್ಕೊಂಬಂದರೆ ಅದು ನಿಮಗೆ ಕಾಸ್ ಅದು ವ್ಯಾಲ್ಯೂ ಆಗಿರುತ್ತೆ ಸೊ ನಿಮಗೆ ಒನ್ಸ್ ಸೈನ್ ಮತ್ತು ಕಾಸ್ ಕಂಡು ಗೊತ್ತಾಯಿತು ಅಂತಂದರೆ ಟ್ಯಾನ್ನ ಈಸಿಯಾಗಿ ಮಾಡ್ಬೋದು ಹೇಗೆ ಅಂತೀರಾ ಸೈನ್ ಡಿವೈಡೆಡ್ ಬೈ ಕಾಸ್ ಅಂದರೆ ಈ ವ್ಯಾಲ್ಯೂಸ್ ಏನು ಬಂದಿದೆ ಇದನ್ನು ನೀವು ಡಿವೈಡೆಡ್ ಬೈ ಹೋಗಬೇಕು ಆನ್ಸರ್ ಏನು ಬರುತ್ತೆ ಅದೇ ನಿಮಗೆ ಟ್ಯಾನ್ ಟೀಟಾ ಆಗಿರುತ್ತೆ ನೋಡಿ ತೋರಿಸ್ತೀನಿ ಸೈನ್ ಟೀಟ ಅಂದ್ರೇನು ಝೀರೋ ಇಲ್ಲಿ ಫಾರ್ಮುಲಾ ಬರ್ಕೊಂಬಿಡಿ ಟ್ಯಾನ್ ಟೀಟಾ ಈಝಿಕಲ್ ಟು ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಒಂದನ್ನು ಇಲ್ಲಿ ತೋರಿಸ್ತೀನಿ ನೋಡಿ ಸೈನ್ ವ್ಯಾಲ್ಯೂ ಏನು ಬಂತು ಫಸ್ಟು ಝೀರೋ ಡಿಗ್ರಿದು ನೋಡ್ಕೊತ ಹೋಗಿ ಸೈನು ಮತ್ತು ಕಾಸು ಸೈನ್ ಟೀ ಸೈನ್ ಟೀಟಾ ಸೈನ್ ಝೀರೋ ಡಿಗ್ರಿ ಅಂದರೆ ಝೀರೋ ಡಿವೈಡೆಡ್ ಬೈ ಕಾಸು ಝೀರೋ ಡಿಗ್ರಿ ಅಂದರೆ ಒನ್ ನಾನು ಹೇಳಿದೆ ಝೀರೋಯಿಂದ ನಾವು ಏನೇ ಡಿವೈಡ್ ಮಾಡಿದರೂ ನಮ್ಗೆ ಆನ್ಸರ್ ಏನು ಬರುತ್ತೆ ಝೀರೋ ಅಂತ ಈಗ ನೀವು ಗಮನಿಸ್ಬೋದು ಸೊ ಝೀರೋ ಬಂತ ಇಲ್ಲೇನಿದೆ ಒನ್ ಡಿವೈಡೆಡ್ ಬೈ ಟೂ ಇದೆ ಇದು ಕಾಸ್ ವ್ಯಾಲ್ಯೂ ಕಾಸ್ಟ್ ಟೀಟಾ ವ್ಯಾಲ್ಯೂ ಏನೋ ರೂಟ್ ತ್ರೀ ಬೈ ಟೂ ಇದೆ ಸೊ ನಾವು ಡಿವಿಷನ್ನ ಮಾಡಬೇಕಾದ್ರೆ ಈ ರೀತಿಯಾಗಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಇರೋದು ಏನಾಗುತ್ತೆ ನೋಡಿ ಇಲ್ಲಿ ತೋರಿಸ್ತೀನಿ ಈ ಕಡೆ ಬರಿತೀನಿ ಸೈನ್ ವ್ಯಾಲ್ಯೂ ಏನು ಒನ್ ಬೈ ಟೂ ಇದೆ ಓಲ್ಡ್ ಡಿವೈಡೆಡ್ ಬೈ ಈ ಥರ ದೊಡ್ಡದಾಗ ಹಾಕೋತೀರಾ ಕಾಸ್ಟ್ ಟೀಟಾ ವ್ಯಾಲ್ಯೂ ಏನಿದೆ ರೂಟ್ ತ್ರೀ ಬೈ ಟೂ ಇಲ್ಲಿ ನೋಡಿ ಫ್ರ್ಯಾಕ್ಷನ್ ನಂಬರ್ಸ್ ಇದೆ ಇಲ್ಲೂ ಫ್ರ್ಯಾಕ್ಷನ್ ನಂಬರ್ಸ್ ಇದೆ ಸೊ ಈ ಒಂದು ನಿಮ್ಗೆ ಗೊತ್ತು ಡಿವಿಷನ್ನು ಏನಾಗುತ್ತೆ ಮೇ ಇದು ನ್ಯೂಮರೇಟರ್ ಒಂದು ಇದು ಡಿನಾಮಿನೇಟರ್ ಡಿವಿಷನಲ್ಲಿ ಡಿನಮಿನೇಟರ್ ಇರೋದೇನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅದನ್ನು ನಾನು ಇಲ್ಲಿ ಬರಿತೀನಿ ನೋಡಿ ಒನ್ ಬೈ ಟೂ ಇಂಟು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಇದು ಫ್ರ್ಯಾಕ್ಷನ್ ಅಲ್ವಾ ಇರೋದು ನ್ಯೂಮರೇಟರ್ ವ್ಯಾಲ್ಯೂ ಆಗುತ್ತೆ ಸೊ ಏನಾಗುತ್ತಾಗ ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಆಗುತ್ತೆ ಸೊ ಈ ಟು ಈ ಟು ಕ್ಯಾನ್ಸಲ್ ಆಯಿತು ಏನು ಉಳೀತು ಇಲ್ಲಿ ಒನ್ ಇದೆ ಇಲ್ಲಿ ರೂಟ್ ತ್ರೀ ಇದೆ ಅರ್ಥ ಆಗ್ತಿದೆ ಅಲ್ವಾ ನೋಡಿ ಅದೇ ಥರ ಒನ್ ಡಿವೈಡೆಡ್ ಬೈ ರೂಟ್ ತ್ರೀ ಬಂತು ಅದೇ ರೀತಿಯಾಗಿ ನೀವು ಇವೆರಡು ವ್ಯಾಲ್ಯೂಸ್ನ ನೋಡ್ಕೋತಿದ್ದೀರ ಸೇಮ್ ಇದೆ ವ್ಯಾಲ್ಯೂಸ್ ಕ್ಯಾನ್ಸಲ್ ಆಗುತ್ತೆ ಒನ್ ಒನ್ಝಾ ಅಂತೇಳಿ ಸೊ ಆನ್ಸರ್ ಏನು ಬಂತು ಒನ್ ಬಂತು ನೆಕ್ಸ್ಟು ಇಲ್ಲಿ ನೋಡಿ ಈ ವ್ಯಾಲ್ಯೂ ನೋಡಿ ಇದು ಮತ್ತು ಇದು ನೋಡಿ ಇವಾಗ ಇಲ್ಲಿ ಬರೀತೀನಿ ನಾನು ರೂಟ್ ತ್ರೀ ಬೈ ಟು ಓಲ್ಡ್ ಡಿವೈಡೆಡ್ ಬೈ ಒನ್ ಬೈ ಟು ನಾನು ಹೇಳಿದೆ ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗೆ ಫ್ರಾಕ್ಷನ್ ಇರೋದ್ರಿಂದ ಡಿನಾಮಿನೇಟರ್ ವ್ಯಾಲ್ಯೂ ಇರೋದು ನ್ಯೂಮರೇಟರ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮೇಲ್ಗಡೆ ಏನಿದೆ ಹಾಗೆ ಬರ್ಕೊಳ್ಳಿ ರೂಟ್ ತ್ರೀ ಬೈ ಟು ಆಯಿತಾ ಈ ಡಿನೋ ಈ ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ ಸಿಂಬಲಾಗಿ ಕನ್ವರ್ಟ್ ಆಗುತ್ತೆ ಮಲ್ಟಿಪ್ಲಿಕೇಶನ್ ಬರ್ಕೋತೀರಾ ಈ ಫ್ರ್ಯಾಕ್ಷನಲ್ಲಿ ಡಿನಾಮಿನೇಟರ್ ವ್ಯಾಲ್ಯೂ ಯಾವುದು ಟು ಟು ಏನಾಗುತ್ತೆ ಮೇಲ್ಗಡೆ ಬರುತ್ತೆ ನ್ಯೂಮೇ ನ್ಯೂಮರೇಟರ್ ವ್ಯಾಲ್ಯೂ ಡಿನಾಮಿನೇಟರಿಗೆ ಬರುತ್ತೆ ಸೊ ಈ ಟು ಈ ಟು ಕ್ಯಾನ್ಸಲ್ ಆಯಿತು ಇನ್ನೇನು ಉಳಿತು ರೂಟ್ ತ್ರೀ ಬೈ ಒನ್ ರೂಟ್ ತ್ರೀ ಬೈ ಒನ್ ಅಂದರೆ ಏನಂತ ಅರ್ಥ ರೂಟ್ ತ್ರೀ ನೀವು ಇಲ್ಲಿ ಗಮನಿಸ್ಬೋದು ರೂಟ್ ತ್ರೀ ಬಂತು ಸೊ ಇವಾಗ ನೆಕ್ಸ್ಟ್ ಏನಿದು ಒನ್ ಡಿವೈಡೆಡ್ ಬೈ ಝೀರೋ ಅಂತಂದರೆ ಸೊ ಡಿನಾಮಿನೇಟರಲ್ಲಿ ಯಾವುದಾದ್ರೂ ಡಿನಾಮಿನೇಟರಲ್ಲಿ ಝೀರೋ ಬಂತು ಅಂದರೆ ಅದನ್ನು ನಾವು ಡಿಫೈನ್ ಮಾಡೋದಕ್ಕಾಗಲ್ಲ ಅದನ್ನು ನಾಟ್ ಡಿಫೈನ್ ಅಂತ ಕರಿತೀವಿ ಅದೇ ಈ ಝೀರೋ ಈ ಮೇಲ್ಗಡೆ ಮೇಲ್ಗಡೆ ಝೀರೋ ಬೈ ಒನ್ ಅಂತ ಇದ್ದಿದ್ರೆ ಸೊ ನಮ್ಗೆ ಆನ್ಸರ್ ಝೀರೋ ಬರ್ತಿತ್ತು ಇವೆರಡಕ್ಕೂ ವ್ಯತ್ಯಾಸ ಚೆನ್ನಾಗಿ ಗೊತ್ತಿರಬೇಕು ಸೊ ಇಲ್ಲೇ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಕನ್ಫ್ಯೂಸ್ ಆಗಿ ಮಾರ್ಕ್ಸ್ನ ಕಳ್ಕೋತಾರೆ ಇವಾಗ ಈ ಮೂರು ವ್ಯಾಲ್ಯೂ ಗೊತ್ತಾಯ್ತು ನಿಮಗೆ ಸೈನ್ ಸೈನ್ ಟೀಟಾ ಕಾಸ್ಟ್ ಟೀಟಾ ಮತ್ತು ಟ್ಯಾನ್ ಟೀಟಾ ಇದಾದ ನಂತರ ನೆಕ್ಸ್ಟ್ ಮೂರು ಬರುತ್ತೆ ಕೋಸಿಕೆನ್ ಟೀಟಾ ಸಿಕೆಂಡ್ ಟೀಟಾ ಮತ್ತು ಕಾಟ್ ಟೀಟಾ ಕೋಸಿಕೆನ್ ಟೀಟ ನೀವು ಮಾಡಬೇಕಾದ್ರೆ ಏನು ಮಾಡ್ತೀರಾ ಇವಾಗ ಸೈನ್ ವ್ಯಾಲ್ಯೂಸ್ ಏನು ಬಂತಲ್ಲ ಸೈನ್ ವ್ಯಾಲ್ಯೂಸು ಅದರಲ್ಲಿ ಡಿನಾಮಿನೇಟರ್ ಅಂದರೆ ಕೆಳಗಡೆ ವ್ಯಾಲ್ಯೂನ ಮೇಲ್ಗಡೆ ಬರೋ ಥರ ಬರ್ಕೋಬೇಕು ನೋಡಿ ಸೈನ್ ನೀವು ಸೈನ್ ಮಾಡ್ಕೋತೀರಲ್ಲ ಅದು ಕೋಸಿಕೆಂಟಿಗೆ ನಾನು ಹೇಳಿದೆ ಕೋಸಿಕೆಂಟ್ ಟೀಟಾಗೆ ಏನು ಮಾಡ್ತೀರಾ ಸೈನ್ ವ್ಯಾಲ್ಯೂಸ್ ಬಂದಿದೆಯಲ್ಲ ಈ ಡಿನಾಮಿನೇ ಕೆಳಗಡೆ ಇರೋ ವ್ಯಾಲ್ಯೂಸ್ ಎಲ್ಲ ಮೇಲೆ ಬರೋ ಥರ ಬರ್ಕೊಂಡು ಮಾಡಬೇಕು ಇವಾಗ ನೋಡ್ತಾ ಹೋಗೋಣ ಸೊ ಝೀರೋ ಇಲ್ಲಿ ಡಿವೈಡೆಡ್ ಬೈ ಏನೂ ಇಲ್ಲಾಂದರೆ ಒನ್ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕು ಸೊ ಇವಾಗ ಇಲ್ಲೇನಾಯಿತು ಝೀರೋ ಡಿವೈಡೆಡ್ ಬೈ ಒನ್ ಇಲ್ಲಿ ನ ಕೋಸಿಕೆಂಡು ಬರೀತಾ ಇರೋದು ನಾನು ಕನ್ಫ್ಯೂಸ್ ಆಗಿಬಿಡಿ ಕೋಸಿಕೆಂಡು ಬರೀತಾ ಇರೋದು ಸೊ ಇವಾಗ ಡಿನಾಮಿನೇಟರ್ ಇದು ನಾನು ಹೇಳಿದೆ ಕೆಳಗಡೆ ಇರೋದೆಲ್ಲ ಮೇಲುಗಡೆಗೆ ಬರಬೇಕು ಅಂತ ಒನ್ ಬೈ ಝೀರೋ ಫಸ್ಟ್ ಈ ಥರ ಬರ್ಕೊಂಬಿಡಿ ನೆಕ್ಸ್ಟು ತರ್ಟಿ ಡಿಗ್ರಿದು ವ್ಯಾಲ್ಯೂ ನೋಡ್ಕೊಳ್ಳಿ ಇಲ್ಲಿ ಕೆಳಗಡೆ ಏನಿದೆ ಟೂ ಇದೆ ಅದು ಮೇಲುಗಡೆಗೆ ಹೋಗಬೇಕು ಮೇಲ್ಗಡೆ ಇರೋದು ಒನ್ನು ಕೆಳಗಡೆ ಬರಬೇಕು ಸೊ ಇದು ನೋಡು ನೆಕ್ಸ್ಟ್ ನೋಡಿ ರೂಟ್ ಟೂ ಬೈ ಒನ್ ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಇಲ್ಲಿ ಕೂಡ ಇಲ್ಲ ಇಲ್ಲಾಂದರೆ ಒನ್ ಇದೆ ಅಂತರ್ಥ ಒನ್ ಡಿವೈಡ್ ಬೈ ಒನ್ ಅಂದರೆ ಒನ್ ಬರುತ್ತೆ ಸೊ ಏನು ಬಂತು ನಿಮಗೆ ವ್ಯಾಲ್ಯೂ ಒನ್ ಡಿವೈಡ್ ನಾನು ಹೇಳಿದೆ ಒನ್ ಡಿವೈಡೆಡ್ ಬೈ ಝೀರೋ ಕೆಳಗಡೆ ಝೀರೋ ಇದ್ದರೆ ಏನಂತ ತೊಗೋಬೇಕು ನಾಟ್ ಡಿಫೈನ್ ಅಂತ ತೊಗೋಬೇಕು ಸೊ ನಾಟ್ ಡಿಫೈನ್ ಟೂ ಡಿವೈಡೆಡ್ ಬೈ ಒನ್ ರೂಟ್ ಟು ಕೆಳಗಡೆ ನಮಗೆ ಡಿವೈಡೆಡ್ ಬೈ ಒನ್ ಇದ್ದರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ ಮೀನ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳೋದು ಅದನ್ನು ಸೊ ನೀವು ಬೇಕಿದ್ರೆ ಟೂ ಅಂತ ತೊಗೋಬೋದು ಇಲ್ಲಿ ಬರ್ದಿದ್ದೀನಿ ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ ನಾಟ್ ಡಿಫೈನ್ ಟೂ ರೂಟ್ ಟು ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಒನ್ ಐ ಓಪ್ ವಿಡಿಯೋ ಅರ್ಥ ಆಗ್ತಾ ಇದೆ ಅನ್ಕೋತೀನಿ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಇದನ್ನು ಮತ್ತೊಂದು ಸಲ ಕ್ಲಾರಿಫೈ ಮಾಡಿಕೊಡ್ತೀನಿ ನೆಕ್ಸ್ಟ್ ಕೋಸಿಕೆಂಡ್ ಟೀಟಾಗೇನು ಮಾಡ್ತೀರಾ ಈ ಬಂತಲ್ಲ ಆನ್ಸರ್ ಇದನ್ನು ಉಲ್ಟಾ ಬರ್ಕೋತೀರಾ ನೋಡಿ ಇಲ್ಲಿ ಒನ್ ಇರೋದು ಇಲ್ಲಿಗೆ ಬಂತು ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಇರೋದು ಇಲ್ಲಿಗೆ ಬಂತು ಈ ವ್ಯಾಲ್ಯೂಸ್ ಹಾಗೇ ಇರುತ್ತೆ ಇದು ಇಲ್ಲಿಗೆ ಬಂತು ನಾನ್ ಡಿಫೈನ್ ಅನ್ನೋದು ಬಂತು ಸೊ ಒಂದು ಕಂಡು ಇಟ್ಕೊಂಡ್ರೆ ಈಸಿಯಾಗಿ ನೆಕ್ಸ್ಟ್ ನೀವು ಮಾಡ್ಬೋದು ನೆಕ್ಸ್ಟ್ ಕಾಟ್ ಟೀಟಾ ಇದೆಯಲ್ಲ ಗಮನಿಸಿ ಕಾಟ್ ಟೀಟಾ ಮತ್ತು ಟ್ಯಾನ್ ಟೀಟಾ ಇದ್ರದ್ದು ಟ್ಯಾನ್ ಟೀಟಾ ಏನಿದೆ ಅದನ್ನು ಉಲ್ಟಾ ಬರ್ಕೋಬೇಕು ಈ ಒಂದು ಡೈರೆಕ್ಷನ್ ಮಾರ್ಕ್ ಇದೆಯಲ್ಲ ಈ ಕಡೆಗೆ ಬರಬೇಕು ಇಲ್ಲಿರೋದು ನಾಟ್ ಡಿಫೈನ್ ಲಾಸ್ಟಲ್ಲಿರೋದು ಫಸ್ಟಿಗೆ ಬಂತು ರೂಟ್ ತ್ರೀ ರೂಟ್ ತ್ರೀ ಒನ್ 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 ಡಿವೈಡ್ ಬೈ ರೂಟ್ ತ್ರೀ ಸೊ ಝೀರೋ ಇಲ್ಲಿಗೆ ಬಂತು ಅರ್ಥ ಆಯಿತು ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನೇ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ನೀವು ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಥ್ಯಾಂಕ್ ಯು